ನಿವೃತ್ತಿ ವೇತನ ಸರ್ಕಾರ ನಿವೃತ್ತಿ ವೇತನವನ್ನು ಕಡ್ಡಾಯವಾಗಿ ಸರ್ಕಾರ ನಿವೃತ್ತಿ ವೇತನವನ್ನು ಕಡ್ಡಾಯವಾಗಿ ಸರ್ಕಾರ ನಿವೃತ್ತಿ ವೇತನವನ್ನು ಕಡ್ಡಾಯವಾಗಿ ಬೇಕೇ ಬೇಕು ಹೋರಾಟ ಹೋರಾಟ ಸರ್ಕಾರ ಕೂಡಲೇ ನಿವೃತ್ತಿ ವೇತನ ಸರ್ಕಾರ ಕೂಡಲೇ ನಿವೃತ್ತಿ ವೇತನವನ್ನು ಜಾರಿಗೆ ತನ್ನಿ ನಿವೃತ್ತಿ ವೇತನ ಜಾರಿಗೆ ತನ್ನಿ ವೈದ್ಯಕೀಯ ಸವಲತ್ತಿನ ಜಾರಿಗೆ ತನ್ನಿ ಬರುವ ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕ್ಕೆ ಹೆಚ್ಚಿನ ವೇತನ ಘೋಷಣೆ ಮಾಡಿ ಇದು ನಮ್ಮ ಇವತ್ತು ಪ್ರಮುಖವಾದ ಬೇಡಿಕೆಗಳು ಈ ಬೇಡಿಕೆಗಳ ಬಗ್ಗೆ ಒತ್ತಾಯ ಮಾಡಲಿಕ್ಕೆ ನಮ್ಮ ಎಲ್ಲ ತಾಯಂದಿರುಗಳು ಊರುಗಳಿಂದ ಬಂದಿದ್ದೀರಾ ಇದರ ಬಗ್ಗೆ ಸರ್ಕಾರ ಮಾಡದೆ ಹೋದ್ರೆ ಅಂಗನವಾಡಿ ಕಾರ್ಯಕರ್ತರಿಗೆ ನಿವೃತ್ತಿ ವೇತನ ಜಾರಿ ತರದೆ ಹೋದ್ರೆ ಮುಂದಿನ ದಿವಸದಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಮಹಾಮಂಡಳಿ ತೀರ್ಮಾನ ಮಾಡ್ತದೆ ಅನಿರ್ದಿಷ್ಟ ಕಾಲ ಮುಷ್ಕರ ಆಗ್ಬೋದು ಚಂಡಿ ಚಾಮುಂಡಿಗಳಾಗಿ ಹಿಂದೆ ಒಂದು ಸರ್ಕಾರಕ್ಕೆ ಪರಿಚಯ ಹಿಡಿದಿದ್ದೇವೆ ಅದೇ ಪರಿಚಯನ ಹಳೆ ಪರಿಚಯನ ಮತ್ತೆ ಹಿಡಿಯುವಂತ ವಾತಾವರಣ ಯಡಿಯೂರಪ್ಪನವರಿಗೆ ಅವಕಾಶ ಮಾಡಿಕೊಡ್ಬಾರ್ದು ನೀವೇನಾದ್ರೂ ಮಾಡದೆ ಹೋದ್ರೆ ಮುಂದಿನ ಹೋರಾಟ ಪರಿಚಯ ಮೆರವಣಿಗೆ ಒಕ್ಕೆ ಇದೆಯಾ ಪರಿಚಯ ಎಲ್ಲ ಬರೀ ಚಪ್ಪಾಳಲ್ಲ ಪರಿಚಯ ಮೆರವಣಿಗೆಗೆ ನಡೆಯುತ್ತೀರಾ ಪರಿಚಯ ಮೆರವಣಿಗೆ ಮಾಡಲು ಕಡಿಯುತ್ತೀರಾ ನಿಡಿಗಂಟು ಸಿಕ್ಕ ನಮ್ಮ ತೀರ್ಮಾನ ಇವತ್ತು ನಿರ್ಣಯ ಏನಂತಂದ್ರೆ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕರಿಗೆ ಸರ್ಕಾರ ನಿವೃತ್ತಿ ವೇತನ ಅವರಿಗೆ ವೈದ್ಯಕೀಯ ಸವಲತ್ತು ಇಡಿಗಂಟು ಘೋಷಣೆ ಮಾಡದೆ ಹೋದ ಪಕ್ಷದೊಳಗಡೆ ಬರುವ ದಿವಸದಲ್ಲಿ ಇಡೀ ರಾಜ್ಯದ ಅಂಗನವಾಡಿ ಕಾರ್ಯಕರ್ತರು ಪರಿಚಯ ಮೆರವಣಿಗೆ ಮಾಡ್ತೀವಿ ಅನ್ನೋದ್ರ ಬಗ್ಗೆನು ಸಹ ಯಡಿಯೂರಪ್ಪನವರಿಗೆ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಯಾಕೆ ಅಂತಂದ್ರೆ ಹಿಂದೆ ಒಂದ್ಸಾರಿ ಮಾಡಿದ್ದೀವಿ ಪರಿಚಯ ಇವಾಗಲೇ ರೆಡಿ ಮಾಡ್ಕೊಳ್ಳಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ನಿವೃತ್ತಿ ಆದಂತ ಹೆಣ್ಮಕ್ಕಳಿಗೆ ಕಡ್ಡಾಯವಾಗಿ ನಿವೃತ್ತಿ ವೇತನ ಬೇಕೇ ಬೇಕು ನಿವೃತ್ತಿ ವೇತನ ನಿವೃತ್ತಿ ವೇತನ ನಿವೃತ್ತಿ ವೇತನ ಇಡಿಗಂಟು 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 ವೈದ್ಯಕೀಯ ಸವಲತ್ತು ವೈದ್ಯಕೀಯ ಸವಲತ್ತು ವೈದ್ಯಕೀಯ ಸವಲತ್ತು ವೈದ್ಯಕೀಯ ಸವಲತ್ತು ಹೋರಾಟ 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 ನಮ್ಮ ನ್ಯಾಯಯುತವಾದ ಬೇಡಿಕೆಗಳು ನಮ್ಮ ನ್ಯಾಯಯುತವಾದ ಬೇಡಿಕೆಗಳು ನಮ್ಮ ನ್ಯಾಯಯುತವಾದ ಬೇಡಿಕೆಗಳು ನಮ್ಮ ನ್ಯಾಯಯುತವಾದ ಬೇಡಿಕೆಗಳು ಯಾವ ಡೆಪ್ಯೂಟಿ ಡೈರೆಕ್ಟರ್ ಯಾವ ಡೈರೆಕ್ಟರ್ ಸಹ ನನಗೆ ಏನು ಗಮನ ವಹಿಸಿಲ್ಲ ಅವರ ರಕ್ಷಣೆಗೆ ಅಂದ್ರೆ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರು ನಿವೃತ್ತಿ ಯೋಜನೆ ಇಲ್ಲ ಒಂದ್ ಕಡೆ ಇಲ್ಲ ಇನ್ನೊಂದ್ ಕಡೆ ಅವರಿಗೆ ವೈದ್ಯಕೀಯ ಸವಲತ್ತು ಇಲ್ಲ ಆ ಹೆಣ್ಮಕ್ಳು ಯಾಕೆ ಬದುಕಬೇಕು ಇವತ್ತು ನಿವೃತ್ತಿ ಆದಂತ ಹೆಣ್ಮಕ್ಳು ಅನೇಕ ಕಡೆ ಬೀದಿನಲ್ಲಿ ಭಿಕ್ಷೆ ಕೇಳುವಂತ ಪರಿಸ್ಥಿತಿ ಇದೆ ಅಂತಂದ್ರೆ ಈ ಸರ್ಕಾರಕ್ಕೆ ಉಗಿಬೇಕೋ ಬೇಡ ಅನ್ನೋದ್ರ ಬಗ್ಗೆ ನಿರ್ದೇಶನ ಮಾಡಬೇಕು ಮೂವತ್ತು ವರ್ಷ ಈ ಒಂದು ನಿರಂತರವಾಗಿ ಕೆಲಸ ಮಾಡಿದ್ದಾರೆ ಮೂವತ್ತು ವರ್ಷ ಮಕ್ಕಳ ಮಹಿಳೆಯರ ಇವತ್ತು ಸೇವೆ ಮಾಡಿದ್ದಾರೆ ಚಿಕ್ಕ ಮಕ್ಕಳ ಅವರ ಕುಂಡಿ ತೋದಿದ್ದಾರೆ ಆದ್ರೆ ಆ ತಾಯಂದರ ಪರಿಸ್ಥಿತಿ ಇವತ್ತು ಇರುವಂತ ಬೀದಿನಲ್ಲಿ ಭಿಕ್ಷೆ ಕೇಳುವಂತ ಪರಿಸ್ಥಿತಿ ಆಗಿದೆ ಅಂತಂದ್ರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನೂ ಇಲ್ಲ ಅನ್ನೋದ್ರ ಬಗ್ಗೆ ಹೇಳಬೇಕಾಗ್ತದೆ ಯಾಕೆ ಈ ಬೇಸರದಿಂದ ಹೇಳ್ತಾ ಇದ್ದೀನಿ ಅಂತಂದ್ರೆ ಸಮಾವೇಶ ನಾನು ಕಳೆದ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ತಾಯಂದ ಜೊತೆ ಹೋರಾಡ್ತಾ ಇದ್ದೇನೆ ಇವತ್ತು ಅನೇಕ ಹೋರಾಟಗಳು ಮಾಡಿದ್ದೇವೆ ತಾಲೂಕಿನಿಂದ ಹಿಡಿದು ಜಿಲ್ಲೆಯಿಂದ ಹಿಡಿದು ಬೆಂಗಳೂರು ಮಠದಲ್ಲಿ ಅನೇಕ ಹೋರಾಟಗಳು ಮಾಡಿದ್ದೇವೆ ನಾವು ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ನಾವು ಎಂಪಿ ಆಗ್ಬೇಕು ಎಂಎಲ್ಎ ಆಗ್ಬೇಕು ಅಂತ ಹೋರಾಟ ಮಾಡಿದವರಲ್ಲ ನಮ್ಮ ತಾಯಂದ್ರಗಳಿಗೆ ಇವತ್ತು ರಕ್ಷಣೆ ಸಿಗ್ಬೇಕು ಆ ಹೆಣ್ಮಕ್ಕಳಿಗೆ ಇವತ್ತು ನಿವೃತ್ತಿ ವೇತನ ಸಿಗ್ಬೇಕು ಆ ಹೆಣ್ಮಕ್ಕಳಿಗೆ ಕಾಯಿ ಮಾಡಬೇಕು ಅವರ ಗೌರವ ಹೆಚ್ಚಿಸಬೇಕು ಇದು ನಿರಂತರವಾದ ಹೋರಾಟ ನಮ್ಮ ಹೋರಾಟ
ಆದ್ರೆ ಈ ಹೋರಾಟ ಮಾಡಿದಂತ ನಮಗೆ ಸಿಕ್ತಕ್ಕ ಪ್ರತಿಫಲ ಏನು ಅಂತಂದ್ರೆ ಸರ್ಕಾರ ಕೇರ್ ಮಾಡ್ತಾ ಇಲ್ಲ. ಏನು ಈಗಾಗಲೇ ನಾನು 15 ತಿಳಿಸಿದ್ದೇನೆ, ಇವತ್ತು ಹಾಲಿ ಇದ್ದಕ್ಕ ಏನು ಶಶಿಕಲಾ ಜಿಲ್ಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಿಗೆ ನಾನು ಮನವಿ ಪತ್ರ ಕಳಿಸಿದ್ದೇನೆ, ಇಷ್ಟೇ ತಾರೀಕು ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ. ಆದ್ರೆ ಯಾರು ಸಹ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂತಂದ್ರೆ ಹತ್ತು ಸಚಿವರು ನಮಗೆ ಬೇಕಾ ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ ಪ್ರಶ್ನೆ. ಬೇಸರಾಗ್ತದೆ, ನೀವು ಸಚಿವರು ಕಾರು ಬೋರ್ ಏನ್ ಬೇಕಾದ್ರೂ ಓಡಾಡ್ಕೊಳ್ಳಿ. ಆದ್ರೆ ನಾವು ಕೆತ್ತಕ್ಕದ್ದು ಏನು ಅಂತಂದ್ರೆ ನಮ್ಮ ನಿವೃತ್ತಿ ಆದಂತ ತಾಯಂದರಿಗೆ ಎರಡು ಹೊತ್ತಿನ ಗಂಜಿ, ಎರಡು ಹೊತ್ತಿನ ಗಂಜಿ ಅವರಿವತ್ತು ನಿರಾಳವಾಗಿ ಇವತ್ತು ವೈದ್ಯಕೀಯ ಸೌಲಭ್ಯ ಪಡ್ಕೊಳ್ಳುವಂತ ಅವಕಾಶ ಇನ್ನೇನು ನಿಮ್ಮನ್ನ ಬಂದೇ ಕೇಳಲಿಲ್ಲ. ಲಕ್ಷಾಂತರ ರೂಪಾಯಿ ಲಂಚ ಕೇಳಲಿಲ್ಲ, ಏನು ಕೇಳಲಿಲ್ಲ. ನಾವು ಕೇಳಿರ್ತಕ್ಕದ್ದು ಮತ್ತೆ ವೈದ್ಯಕೀಯ ಸೌಲಭ್ಯ ಇದನ್ನು ಕೊಡೋದಕ್ಕೆ ಯೋಗ್ಯ ಹಿಡಿದು ಬದುಕಿದ್ದವರೆಗೂ ಸಹ ಅಂಗನವಾಡಿ ಕಾರ್ಯಕರ್ತರು ಎಲ್ಲ ದಾಖಲೆಗಳು ಬರೀಬೇಕು. ನಾಯಿ ಕುರಿ ಕೋಳಿದೆಲ್ಲ ಲೆಕ್ಕ ಬರೀಬೇಕು. ಆದ್ರೆ ಇದನ್ನು ಬರೆದಂತ ತಾಯಂದಿರುಗಳ ಸ್ಥಿತಿಯಾಗಿದೆ, ಅವ್ರ ಬಗ್ಗೆ ಕೇಳಾರೇ ಇಲ್ಲ. ಸಚಿವರನ್ನು ಕೇಳ್ತಾ ಇಲ್ಲ, ಡೈರೆಕ್ಟರ್ ಕೇಳ್ತಾ ಇಲ್ಲ, ಡೆಪ್ಟಿ ಡೈರೆಕ್ಟರ್ ಕೇಳ್ತಾ ಇಲ್ಲ, ನಿಮ್ಮ ಲಂಚ ಹೊಡೆ ಸಿಡಿಪಿಗಳು ಕೇಳ್ತಾ ಇಲ್ಲ, ಅಲ್ಲಿ ಲೂಟಿ ಮೇಲ್ವಿಚಾರಕಿಯರು ಕೇಳ್ತಾ ಇಲ್ಲ. ಇದ್ರ ಬಗ್ಗೆ ಹೋರಾಟ ಮಾಡದೆ ಬೇರೆ ದಾರಿ ಏನಿದೆ ಅನ್ನೋದ್ರ ಬಗ್ಗೆ ನಿಮ್ಮಂದೇ ನನ್ನ ಪ್ರಶ್ನೆ. ತಾಯಿದ್ರೆ ಇವತ್ತು ಇಡೀ ರಾಜ್ಯದೊಳಗಡೆ ಎಲ್ಲ ಜಿಲ್ಲೆಗಳಲ್ಲೂ ಸಹ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತರಿಗೆ, ಸಹಾಯಕಿಯರಿಗೆ. ಇವತ್ತು ನಿವೃತ್ತಿ ವೇತನ ಸಿಗ್ಬೇಕು, ವೈದ್ಯಕೀಯ ಸೌಲಭ್ಯ ಸಿಗ್ಬೇಕು. ನಿಮ್ಮ ಬರುವ ಬಜೆಟ್ನಲ್ಲಿ ಏನು ಶಶಿಕಲಾ ಜಿಲ್ಲೆಯವರ ಘೋಷಣೆ ಮಾಡಿದ್ದಾರೆ ಅಂಗನವಾಡಿ ಕಾರ್ಯಕರ್ತರಿಗೆ ಇವತ್ತು ವೇತನ ಹೆಚ್ಚಳ ಮಾಡ್ತೀರಂತ, ಅದನ್ನು ಜಾರಿ ಮಾಡೋದಕ್ಕೋಸ್ಕರ ಇವತ್ತು ನಾವು ಒತ್ತಾಯ ಮಾಡೋದಕ್ಕೆ 5ನೇ ತಾರೀಕು ನಿಮ್ಮ ಏನು ಇವತ್ತು ಬಜೆಟ್ ಇದೆ, ಬಜೆಟ್ ಅಲ್ಲಿ ನಮ್ಮ ಸಮಸ್ಯೆನ ಚರ್ಚೆ ಮಾಡಿ ಅಂತ ಇವತ್ತು ಹೋರಾಟ ಮಾಡಕ್ ಬಂದಿದ್ದಾರೆ. ಬೇರೆ ಇದ್ಯಾವ ಉದ್ದೇಶದಿಂದ ಅಲ್ಲ, ಈ ಉದ್ದೇಶದಿಂದ ಬಂದಂತ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕರಿಗೆ ಸನ್ಮಾನ್ಯ ಯಡಿಯೂರಪ್ಪನವರಲ್ಲಿ ಮನವಿ ಮಾಡೋದು ಇಷ್ಟೇ. ನಿಮ್ಮ ಸರ್ಕಾರ ಹಿಂದೆ ಇದ್ದಂತ ಸರಿದ ಕಡೆ ಇದೇ ಅಂಗನವಾಡಿ ಕಾರ್ಯಕರ್ತರ ಮಹಾಮಂಡಳಿ ನಿಮ್ಮ ಜೊತೆ ಕುತ್ಕೊಂಡು ಮಾತಾಡೋ ಸಂದರ್ಭದಲ್ಲಿ ತಾವ್ ಹೇಳಿದ್ರಿ ನಾನು ಅವ್ರಿಗೆ ಇಡಿಗಂಟನ್ನ ಘೋಷಣೆ ಮಾಡ್ತೇನೆ, ನಾನು ಅವ್ರಿಗೆ ಸಂಧಿ ಯೋಜನೆ ಜಾರಿಗೆ ತರ್ತೇನೆ, ಅಂಗನವಾಡಿ ಕಾರ್ಯಕರ್ತರಿಗೆ 50,000 ರೂಪಾಯಿ ಕೊಡುವಂತ ವ್ಯವಸ್ಥೆ ಮಾಡ್ತೇನೆ, ಸಹಾಯಕಿಯರಿಗೆ 30,000 ರೂಪಾಯಿ ಕೊಡುವಂತ ವ್ಯವಸ್ಥೆ ಮಾಡ್ತೇನೆ. ನಾಟಕದ ಏನು ಉಮಾಶ್ರೀ ಬಂದು ನಿಮ್ಮ ಇಡಿಗಂಟನ್ನ ನಿಲ್ಲಿಸೇಬಿಟ್ಲು, ನಾಟಕ ಆಗ್ಬೇಕು ನಾಟಕ. ನಿಮ್ಮ ನಾಟಕ ನೋಡಿ ಖುಷಿ ಆಗ್ಬಿಟ್ರಿ, ಅವಳು ನಿಮ್ಮ ತಲೆ ಮೇಲೆ ಕಲ್ಲು ಬಂಡೆ ಹಾಕ್ಬಿಟ್ರು. ಸೊ ಆದ್ರಿಂದ ನಮ್ಗೆ ಇವತ್ತು ಯೋಚನೆ ಇದೆ ಅಂದ್ರೆ ಏನು ಯಡಿಯೂರಪ್ಪ ಅವರೇ ಇಲ್ಲೇ ಇದ್ದಂತ ನಿಮ್ಮ ಸರ್ಕಾರದೊಳಗಡೆ ಅಂಗನವಾಡಿ ಕಾರ್ಯಕರ್ತರಿಗೆ 1,000,000 ರೂಪಾಯಿ, ಸಹಾಯಕರಿಗೆ 30,000 ರೂಪಾಯಿ ಏನ್ ಘೋಷಣೆ ಮಾಡಿದ್ದೀರಾ, ಅದನ್ನ ಕೂಡಲೇ ಜಾರಿಗೆ ತನ್ನಿ. ಆ ಹೆಣ್ಮಕ್ಕಳಿಗೆ ಜಾರಿಗೆ ತನ್ನ ಇಡಿಗಂಟನ್ನ ಜಾರಿಗೆ ಕೊಡಿ. ಅಂಗನವಾಡಿ ಕಾರ್ಯಕರ್ತರಿಗೆ ಇಡಿಗಂಟು ಜೊತೆಗೆ ಅಂಗನವಾಡಿ ಕಾರ್ಯಕರ್ತರಿಗೆ ನಿವೃತ್ತಿ ವೇತನ ಕಡ್ಡಾಯವಾಗಿ ಜಾರಿ ಮಾಡಿ ಅಂತ ಸಹ ಒತ್ತಾಯ ಮಾಡ್ತೇವೆ. ಬೇಕಾ ಬೇಡ ಅಂಗನವಾಡಿ ಕಾರ್ಯಕರ್ತರಿಗೆ ನಿವೃತ್ತಿ? ಬೇಕಾ ಬೇಡ? ಬೇಕಾ ಬೇಡ ನಿವೃತ್ತಿ ವೇತನ? ನಿವೃತ್ತಿ ವೇತನ ಇಡಿಗಂಟು 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 ಇಡಿಗಂಟು. ಇದರ ಜೊತೆಗೆ ನಮ್ಮ ಕಮಲಾ ಅವರು ಇಲ್ಲಿ ನಿವೃತ್ತಿಯಾಗಿ ಪಾಪ ನನ್ನಂಗೆ ಕುಳಿತ್ಕೊಳ್ಳಕ್ಕಾಗಲ್ಲ, ಕುಳಿತ್ಕೊಂಡಿದ್ದಾರೆ. ಮಾಲೂರಿನ ಬರೀ ಒಬ್ಬ ಅಂಗನವಾಡಿ ಕಾರ್ಯಕರ್ತ ಅಲ್ಲ, ಇಂಥ ತಾಯಂದಿರುಗಳು ನನ್ನ ಜೊತೆ ಹೋರಾಟ ಮಾಡಕ್ಕೆ ಬಂದಂತ ತಾಯಂದಿರುಗಳು ಕಳೆದ 30 ವರ್ಷಗಳಿಂದ ಅವರ ಸ್ಥಿತಿ ನನಗೆ ಗೊತ್ತಾಗ್ತಾ ಇದೆ. ನೋವಾಗ್ತಾ ಇದೆ, ಬೇಸರ ಆಗ್ತಾ ಇದೆ. ಬೀದಿನಲ್ಲಿ ಅವ್ರು ಯಾರು ಕೇಳುವಂತ ಪರಿಸ್ಥಿತಿಯಲ್ಲಿ ಆ ಹೆಣ್ಮಕ್ಕಳನ್ನ ನೋಡೋರು ಯಾರು? ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು, ಅಂಗನವಾಡಿ ಕಾರ್ಯಕರ್ತರಿಗೆ ನಿವೃತ್ತಿ ವೇತನ ಕೊಡ್ಬೇಕು.
ನಿವೃತ್ತಿ ಆದಂತ ಇನ್ನಿತರ ಅಂಗನವಾಡಿ ಮಾತ್ರ ಅಲ್ಲ ಇವತ್ತು ಕೆಲಸ ಮಾಡತಕ್ಕ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕರಿಗೂ ಸಹ ಅವರ ಆರೋಗ್ಯ ಕೆಟ್ಟೆ ಯಾರು ತೋರಿಸ್ತಾರೆ ನಿಮ್ಮ ಮಕ್ಕಳು ಯಾರು ಬರಲ್ಲ 60 ವರ್ಷ ಆದ್ಮೇಲೆ ನಿಮ್ಮ ಭ್ರಮೆ ನಿಮ್ಮ ಮಕ್ಕಳ ಇರೋದನ್ನ ಕಿತ್ಕೊಂಡು ಓಡೋ ಬಿಡ್ತಾರೆ ಮಗ ಯಾರು ನಿಮಗೆ ಆಗಲ್ಲ ನಿಮ್ಮ ಆರೋಗ್ಯ ಕೆಟ್ಟ ಇದ್ರೆ ನಿಮಗೆ ಕನಿಷ್ಠ ಆಸ್ಪತ್ರೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದಿಕ್ಕೆ ವ್ಯವಸ್ಥೆ ಬೇಕು ಇವತ್ತು ಸರ್ಕಾರ ಘೋಷಣೆ ಮಾಡ್ತಾ ಇದೆ ನಾವು ಇಡೀ ದೇಶದೊಳಗಡೆ ಏನು ಬಹಳ ಆನಂದಮಯವಾಗಿ ಸರ್ಕಾರ ಮಾಡ್ತಾ ಇದ್ದೇವೆ ಅಲ್ಲಿ ಒಂದ್ ಕಡೆ ಕೇಂದ್ರ ಸರ್ಕಾರದಲ್ಲಿ ಅವರು ಬೆನ್ ತಕ್ಕೊಳ್ತಾ ಇದ್ದಾರೆ ನಾನು ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಅಚ್ಚಾದಿನ್ ನಚ್ಚಾದಿನ್ ಎಲ್ಲಿದೆ ಅಚ್ಚಾದಿನ್ ಇಲ್ಲಿ ದುಃಖದ ದಿನ ಇದೆ ಅಚ್ಚಾದಿನ್ ಇಲ್ಲ ಒಟ್ಟಾಗಿ ದಿನ ಸಾಯ್ತಾ ಇದ್ದಾರೆ ನಿಮ್ಮ ಅಚ್ಚಾದಿನ್ಗೆ ವ್ಯಾಲ್ಯೂ ಇಲ್ಲ ಅಚ್ಚಾದಿನ್ ಬರಬೇಕಾದ್ರೆ ಅಂಗನವಾಡಿ ಕಾರ್ಯಕರ್ತರಿಗೆ ಮಾತ್ರ ಅಲ್ಲ ಈ ದೇಶದಲ್ಲಿ ಇರ್ತಕ್ಕ ಮಹಿಳೆ ಎಲ್ರಿಗೂ ಸಹ ನ್ಯಾಯ ದೊರಕಬೇಕು ಅನ್ನೋದ್ರ ಬಗ್ಗೆ ನನ್ನ ಉದ್ದೇಶ ಎಲ್ಲ ತಾಳ್ಮೆಯಿಂದ ಇದ್ದಾರೆ ಆ ತಾಳ್ಮೆನ ದುರುಪಯೋಗ ಮಾಡ್ಕೊಳ್ಬಾರ್ದು ಸರ್ಕಾರಗಳು ಹೆಣ್ಮಕ್ಳು ಇವತ್ತು ಅವರ ತಾಳ್ಮೆನ ನೀವು ದುರುಪಯೋಗ ಮಾಡ್ಕೊಂಡ್ರೆ ನಿಮಗೆ ನಿಜವಾಗ್ಲೂ ಸಹ ಒಳ್ಳೇದಾಗಲ್ಲ ನಿಮ್ಗೆ ಅವರ ಶಾಪ ತಟ್ಟುತ್ತೆ ಅನ್ನೋದ್ರ ಬಗ್ಗೆ ನಾನು ಸಹ ಈ ಸಂದರ್ಭದಲ್ಲಿ ಹೇಳಿಕ್ ಮಾಡ್ತೇನೆ ಪಶುಸಂಗೋಪನಾ ಮಂತ್ರಿಯಾಗಿದ್ದು ಅಂಗನವಾಡಿ ಕಾರ್ಯಕರ್ತರ ಮಹಾಮಂಡಳಿ ಅಧ್ಯಕ್ಷ ಹಾಗೂ ಕಾರ್ಮಿಕ ಮುಖಂಡನಾಗಿದ್ದೇನೆ ಇವತ್ತು ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರ ಬೇಡಿಕೆಗಳ ಬಗ್ಗೆ ಒತ್ತಾಯ ಮಾಡಿ ರಾಜ್ಯದಾದ್ಯಂತ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ ಮತ್ತು ಬೆಂಗಳೂರಿನಲ್ಲೂ ಸಹ ನಡೀತಾ ಇದೆ ಪ್ರಮುಖವಾಗಿ ಅಂಗನವಾಡಿ ಕಾರ್ಯಕರ್ತ ಈ ಸಮಗ್ರ ಬಾಲ ವಿಕಾಸ ಯೋಜನೆ 1975 ಜಾರಿಗೆ ಬಂದಿದೆ ಇದರೊಳಗಡೆ ಕೆಲಸ ಮಾಡ್ತಕ್ಕ ಹೆಣ್ಮಕ್ಳು ಇವತ್ತು 10,000 ಜನ ಹೆಣ್ಮಕ್ಳು ನಿವೃತ್ತಿಯಾಗಿದ್ದಾರೆ ನಿವೃತ್ತಿ ಆದಂಥ ಹೆಣ್ಮಕ್ಳಿಗೆ ಹಿಂದೆ ಯಡಿಯೂರಪ್ಪನವರು ಇದ್ದಂಥ ಸರ್ಕಾರದೊಳಗಡೆ 30,000 ರೂಪಾಯಿ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕಿಯರಿಗೆ 50,000 ರೂಪಾಯಿ ಕಾರ್ಯಕರ್ತರಿಗೆ ಅವರು ಪಿನ್ ಇಡಿಗಂಟು ಅಂತ ಕೊಡ್ತಾರೆ ಆದರೆ ಈ ನಿವೃತ್ತಿ ಆದಂಥ ಹೆಣ್ಮಕ್ಳಿಗೆ ಒಂದು ಕಿಲುಪ್ ಕಾಸು ಸಹ ಸಿಕ್ಕಿದೆ ಇವತ್ತು ಅವರ ಹೆಣ್ಮಕ್ಳ ಸ್ಥಿತಿ ಬೀದಿನಲ್ಲಿ ಭಿಕ್ಷೆ ಬೇಡ ಅಂತ ಒಂದು ಪರಿಸ್ಥಿತಿ ಆಗಿದೆ ಇದಕ್ಕೆ ಒಂದೇ ಪದ ಸರ್ಕಾರ ಇವತ್ತು ಅನೇಕ ಯೋಜನೆಗಳು ಕೊಡ್ತಾರೆ ಆದರೆ 60 ವರ್ಷ ಆದಮೇಲೆ ಆ ಹೆಣ್ಮಕ್ಳ ಪರಿಸ್ಥಿತಿ ಯಾವಾಗ ಮಕ್ಕಳೂ ಸಹ ಸಾಕಲ್ಲ ಆದ್ರೆ ಇವತ್ತು ಅವರ ಬೀದಿ ಒಳಗಡೆ ಹಾಕಿದ್ದಾರೆ ಅಂದ್ರೆ ಅವಮಾನ ಸರ್ಕಾರಕ್ಕೆ ವಿನಃ ಬೇರೆ ಏನೂ ಅಲ್ಲ ಅದಲ್ಲದೆ ಇವತ್ತು ಅಂಗನವಾಡಿ ಕಾರ್ಯಕರ್ತರಿಗೆ 60 ವರ್ಷ ಆದ್ಮೇಲೆ ನಾನಾ ರೀತಿಯ ಕಾಯಿಲೆಗಳು ಬರ್ತದೆ ಆ ಕಾಯಿಲೆಗಳು ಬಂದ್ರೆ ಅವರಿಗೆ ವೈದ್ಯಕೀಯ ಸವಲತ್ತು ಸಹ ಇಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪ್ರತಿ ದಿವಸ ಡಂಗೂರ ಹೊಡಿತಾರೆ ನಾವು ಹೆಣ್ಮಕ್ಳಿಗೆ ಏನೇನೋ ಉಪಕಾರ ಮಾಡಿದ್ದೀವಿ ಅಂತ ಕಿಂಚಿತ್ತು ಉಪಕಾರ ಆಗಿಲ್ಲ ಈ ದುಡ್ದಂತ ಹೆಣ್ಮಕ್ಳಿಗೆ ಅದರಲ್ಲೂ ಏನು ಬಹಳ ದೀರ್ಘ ದಲಿತರು ಮಕ್ಕಳ ಬಗ್ಗೆ 5 ವರ್ಷದ ಮಕ್ಕಳ ಬಗ್ಗೆ ಸೇವೆ ಸಲ್ಲಿಸ್ತಂತ ಈ ಹೆಣ್ಮಕ್ಳಿಗೆ ಸರ್ಕಾರ ಇವತ್ತು ಅವ್ರನ್ನ ರೆಕಗ್ನೈಸ್ ಮಾಡಿಲ್ಲ ಅಂತಂದ್ರೆ ಮತ್ತೆ ಯಾರು ಮಾಡ್ತಾರೆ ಆ ಹೆಣ್ಮಕ್ಳ ಸ್ಥಿತಿ ನಿಜವಾಗ್ಲೂ ಸಹ ನಾನು ಇವ್ರ ಜೊತೆ ಕಳೆದ 35 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೇನೆ ಆದ್ರೆ ಇವತ್ತು ಬಹಳ ಮನಸ್ಸಿಗೆ ನೋವಾಗ್ತದೆ ಆ ತಾಯಂದ್ರೆ ಬೀದಿನಲ್ಲಿ ಭಿಕ್ಷೆ ಕೇಳೋದನ್ನ ನೋಡಿದಾಗ ಕಣ್ಣೀರ್ ನನಗೆ ಬರ್ತದೆ ಆದ್ರಿಂದ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರಲ್ಲಿ ನಾನು ಮನವಿ ಮಾಡ್ತಕ್ಕದ್ದು ಇಷ್ಟೇ ದಯವಿಟ್ಟು ತಾವು ಕೂಡಲೇ ಈ ಹೆಣ್ಮಕ್ಳಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ನಿವೃತ್ತಿ ಯೋಜನೆ ಜಾರಿ ಮಾಡಿ ನೀವೇ ಘೋಷಣೆ ಮಾಡಿದಂತ ಒಂದು 50,000 30,000 ಹಣನ ಹಿಂದೆ ಇದ್ದಂತ ಉಮಾಶ್ರೀವರು ನಿಲ್ಲಿಸಿದ್ದಾರೆ ಅದನ್ನು ದಯವಿಟ್ಟು ಕಂಟಿನ್ಯೂ ಮಾಡಿ ಈ ಹೆಣ್ಮಕ್ಳಿಗೆ ದಯವಿಟ್ಟು ಅವರು ಬದುಕೋದಕ್ಕೆ ಅವಕಾಶ ಮಾಡಿ ಆ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕರಿಗೆ ವೈದ್ಯಕೀಯ ಸವಲತ್ತು ಮಾಡಿ ಇದು ಪ್ರಮುಖವಾದ ಬೇಡಿಕೆ ಮತ್ತು ಇಡೀ ರಾಜ್ಯದೊಳಗೆ ಯಾಕೆಂದ್ರೆ ಬದುಕಿನ ಪ್ರಶ್ನೆ ಬಗ್ಗೆ ನಾನು ಇವತ್ತು ಒತ್ತಾಯ ಮಾಡ್ತಾ ಇದ್ದೇನೆ ವಿನ ಇನ್ನೇನು ಇಲ್ಲ ಅವ್ರಿಗೇನು ದೊಡ್ಡದಾಗೇನು ಇದು ಕೊಡಿ ಅಂತ ಕೇಳ್ತಾ ಇಲ್ಲ ಆಸ್ತಿ ಕೇಳ್ತಾ ಇಲ್ಲ ಮನೆ ಕೇಳ್ತಾ ಇಲ್ಲ 2 ಹೊತ್ತು ಊಟ ಗಂಜಿ ಕುಡಿಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ದಯವಿಟ್ಟು ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಪರಿಗಣಿಸಬೇಕು ಅಂತ ಈ ಮೂಲಕ ನಾನು ಒತ್ತಾಯ ಮಾಡ್ತೇನೆ ಅಧ್ಯಕ್ಷ ಪಿಂಚಣಿ ಬಗ್ಗೆ ಸರ್ಕಾರ ನಮಗೆ 45 ವರ್ಷದ ದುಡಿಸ್ಕೊಂಡು
ಹಂಚಿಕೊಳ್ತಾ ಇದೆ ಬಟ್ ಪಿಂಚಣಿ ನಿವೃತ್ತಿಯನ್ನು ಮಾಡ್ತಾ ಇದೆ ಬಟ್ ಪಿಂಚಣಿ ಕೊಡ್ತಾ ಇಲ್ಲ ಸೊ ಹಾಗಾಗಿ ಅವರಿಗೆ ಪಿಂಚಣಿ ಕೊಟ್ಟರೆ पौष्टिक अंतर ಅಂಗನವಾಡಿಯನ್ನು ಇಲ್ಲಿ ರೆಕ್ರೂಟ್ ಮಾಡ್ಕೊಳ್ಳುವಾಗ ಲಂಚ ತಗೊಳ್ತಾ ಇದ್ದಾರೆ ಅಧಿಕಾರಿ ಈ ಲಂಚವನ್ನು ಕೊಟ್ಟು ಬರೋದು ಹೇಗೆ ಇಲ್ಲಿ ನಮ್ಮ ಟೀಚರ್ಸ್ ನನ್ನ ಸೊ ಮೇಡಮ್ ಚೆನ್ನಾಗಿದ್ದಾರೆ ಇಲ್ಲಿ ಬರೋ ಫುಡ್ ಎಲ್ಲ ಓಕೆ ಸೊ ಅವರ ಮೈಂಡ್ಸೆಟ್ ಆಗಿರುತ್ತೆ ಅವರು ಪಬ್ಲಿಕ್ ಆಗಿರ್ತಾರೆ ಆದರೆ ಅವರಿಗೆ ಲಂಚ ಕೊಟ್ಟು ನೀವು ಬಂದು ಓಕೆ ಅಂತ ಇಲ್ಲಿ ಯಾರು ಮೀಡಿಯಾ ನಮ್ಮ ಟೀಚರ್ಸ್ ಅವರು ಸಹಾಯ ಮಾಡ್ತಾರೆ ನಮ್ಮ ಅಧಿಕಾರಿಯೇ ಅದಕ್ಕೆ ಸಹಾಯ ಮಾಡ್ತಾರೆ ಯಾಕಂದ್ರೆ ಎಲ್ಲ ಸರಿ ಅಂತ ಏನಿಲ್ಲ ಅದರ ಮೂಲಕ ಬರುವಂತಹ ಕಾರ್ಯಕರ್ತರಿಗೆ ಲಂಚ ಕೊಟ್ಟು ಬಂದಿರೋದ್ರಿಂದ ಅವಳಿಗೆ ಬಡ್ಡಿ ಕಟ್ಟಲಿಕ್ಕೆ ಆಗಲ್ಲ ಅವರು ಬರೋ ಸಂಬಳ ಬಡ್ಡಿ ಕಟ್ಟಲಿಕ್ಕೆ ಆಗಲ್ಲ ತಿಂಗಳಿಗೊಮ್ಮೆ ಸಂಬಳ ಬರಲ್ಲ ಸರ್ಕಾರನೂ ಅಷ್ಟೇ ನಮಗೆ ವರ್ಷಕ್ಕೊಮ್ಮೆ ಬಜೆಟ್ ಅನ್ನು ರಿಲೀಸ್ ಮಾಡಬೇಕು ನಮ್ಮ ಆಗ್ರಹ ಯಾಕಂದ್ರೆ ಮೂರು ತಿಂಗಳಿಗೊಮ್ಮೆ ಮಾಡುತ್ತೆ ಸೊ ಮೂರು ತಿಂಗಳಿಗೊಮ್ಮೆ ಹಂಚಿಕೊಂಡ ಗೌರವಧನ ನಾನು ನೀಡುವಾಗ ಆ ಒಂದು ಗೌರವಧನ ಎಲ್ಲಾ ಕಡೆ ತರಿಸಿಕೊಂಡಂತೆ ನಮಗೆ ನಮಗೆ ತಲುಪಬೇಕು ಅಲ್ಲಿ ನಾಲ್ಕು ತಿಂಗಳು ನಾವು ಸ್ಯಾಲರಿ ಇದ್ದೇ ಇರ್ತೇವೆ ಇದರ ಮಧ್ಯೆ ಅವಳಿಗೆ ಬಡವಳು ಸೊ ಸಾಲ ತಿನ್ನಬೇಕು ಬಡ್ಡಿನೂ ಕಟ್ಟಬೇಕು ಸರ್ಕಾರವನ್ನು ಈ ಒಂದು ಕೆಲಸಕ್ಕೆ ನಮ್ಮ ಟೀಚರ್ಸ್